ಗಾಯ್ಸ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಡಿ ಎಸ್ ಬಗ್ಗೆ ಮಾತಾಡುವಂಥದ್ದು ತುಂಬಾ ಇದೆ ಅಂತಾನೆ ಹೇಳ್ಬೋದು ಹೊಸ ವೇಕೆನ್ಸಿನ ರಿಲೀಸ್ ಮಾಡಿದರೆ ಆ್ಯಕ್ಚುಲಾಗಿ ಇವತ್ತು ಬೆಳಗ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಆಯಿತು ಅಂತಾನೆ ಹೇಳ್ಬೋದು ಪೋಸ್ಟ್ ಆಫೀಸ್ ನ ಒಂದು ವೆಬ್ಸೈಟ್ ನಲ್ಲಿ ಒಂದು ನೋಟಿಫಿಕೇಶನ್ ರಿಫ್ಲೆಕ್ಟ್ ಆಗಿದೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಜಿ ಡಿ ಎಸ್ ನ ಒಂದು ಡೇಟು ಕೂಡ ಅಂದಾಜಾಗಿ ಅದರಲ್ಲಿ ಕ್ಲೂ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ ಇನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಒಂದು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯಿನ್ ಆಗಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರೂ ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಾಗುತ್ತೆ ಸೊ ಮೊದಲನೇದಾಗಿ ಏನದು ನೋಟಿಫಿಕೇಶನ್ ಅಂತ ಹೇಳೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ನ್ಯೂ ವೇಕೆನ್ಸಿ ಬಗ್ಗೆ ಕೂಡ ಮಾತಾಡಿದಾರೆ ಯಾವ್ದಪ್ಪ ಅಂದ್ರೆ ಎಂ ಮತ್ತೆ ಮೇಲ್ ಗಾರ್ಡ್ ನ ಒಂದು ನೋಟಿಫಿಕೇಶನ್ ಬಗ್ಗೆ ತುಂಬಾ ಸತಿ ನಾನು ಅವಾಗಲೇ ವಿಡಿಯೋ ಮಾಡಿದ್ದೀನಿ ಅದರ ಒಂದು ಎಕ್ಸಾಮ್ ಕೂಡ ನಡೆಯಲಿದೆ ಮತ್ತೆ ಪೋಸ್ಟ್ ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರೆಲ್ಲ ಕೂಡ ಆಲ್ ಬೆಸ್ಟ್ ಎಕ್ಸಾಮ್ ಕೂಡ ವಿಡಿಯೋ ಮಾಡ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಜಿ ಡಿ ಎಸ್ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿದ್ದೀರಾ ನೋಡಿ ಅವ್ರಿಗೆಲ್ಲರಿಗೂ ಕೂಡ ಪೋಸ್ಟ್ ಮ್ಯಾನ್ ಮತ್ತೆ ಮೇಲ್ಗಾರ್ಡ್ಗೂ ಗುಣ ಪ್ರಮೋಷನ್ ಆಗುತ್ತೆ ಅಂತ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಅಫಿಷಿಯಲ್ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು ಇವಾಗ ಹೋದ್ರು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಪೋಸ್ಟ್ ಆಫೀಸ್ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಸೆಲೆಕ್ಟ್ ಆಗಿದ್ರಿ ಜಿ ಡಿ ಎಸ್ ಗೆ ಒಂದು ಕೆಲಸ ಅಂತ ಬೇಕಲ್ವಾ ಒಂದು ಎ ಬಿ ಪಿ ಎಂ ಬಿ ಪಿ ಎಂ ನಲ್ಲಿ ಎರಡು ವಿಧ ಬರುತ್ತೆ ಒಂದು ಬಂದ್ಬಿಟ್ಟು ನೀವು ಆಫೀಸ್ ನಲ್ಲಿ ಕೆಲಸ ಮಾಡಬೇಕಾಗತ್ತೆ ಕಂಪ್ಯೂಟರ್ ಆಪರೇಟರ್ ಆಗಿ ನೀವು ಟ್ರಾನ್ಸಾಕ್ಷನ್ಸ್ ಎಲ್ಲ ಕೂಡನೆ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪೆನ್ಷನ್ಸ್ ಎಲ್ಲ ಕೊಡಬೇಕಾಗತ್ತೆ ಸೊ ಇವೆಲ್ಲ ಕೂಡ ಒಂದು ಗ್ರೂಪ್ ಆದ್ರೆ ಪೋಸ್ಟ್ ಮಾಸ್ಟರ್ ನ ಒಂದು ಕೂಡ ಇದೆ ಅದಕ್ಕೆ ನಿಮಗೆ ಪ್ರಮೋಷನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಲಿಸ್ಟ್ ವೈಸ್ ನಿಮ್ಗೆ ಪ್ರಮೋಷನ್ ಮಾಡ್ತಾರೆ ಸೊ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನ ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ ಯೂಟ್ಯೂಬ್ ನಲ್ಲಿ ತುಂಬಾ ಜನ ಬಂದ್ಬಿಟ್ಟು ಲೆವೆಂತ್ ಬರುತ್ತೆ ಸೆಕೆಂಡ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಆಕ್ಚುಲಿ ಆಗಿ ಲೆವೆಂತ್ ಬಂತು ಅಂತ ಹೇಳೋದಾದ್ರೆ ಇದೇ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು ಒಂದು ವೇಳೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಆಯಿತು ಅಂತ ಹೇಳೋದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಥರ್ಡ್ ಲಿಸ್ಟ್ ಕೂಡ ಬರಲಿದೆ ಯಾರೆಲ್ಲ ಸೆಕೆಂಡ್ ಲಿಸ್ಟ್ ವೇಟ್ ಮಾಡ್ತೀರಾ ಪ್ರತಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಪ್ಲಿಕೇಶನ್ ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿದ್ದೀರಾ ಅವರು ನಿಮ್ಗೆ ಬಿ ಪಿ ಎಂ ಎಂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ನೊಂದು ಪೋಸ್ಟ್ ಆಫೀಸ್ ಕೂಡ ಕೆಲಸ ನಿಮ್ಗೆ ಪ್ರಮೋಷನ್ ಮುಖಾಂತರ ಸಿಗುತ್ತೆ ಸೊ ಇನ್ನೊಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಕ್ಲಿಕ್ ಮಾಡ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಪ್ರತಿ ಒಂದು ಪಿಡಿಎಫ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ ಪ್ರತಿಯೊಬ್ರು ಕೂಡ ಜಾಯಿನ್ ಆಗಬೇಕಾಗುತ್ತೆ ಧನ್ಯವಾದ